ಹೌದು, ಇದು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕವಿ ಕುವೆಂಪು ಅವರಿಂದ ಮನಸಾರ ಶ್ಲಾಘನೆಗೆ ಒಳಗಾಗಿರುವ ಕರ್ನಾಟಕ. ಇದಕ್ಕೀಗ ಸುವರ್ಣ ಸಂಭ್ರಮ. ಈ ನಾಡು ಎರಡು ದಶಕಗಳಿಂದೀಚೆಗೆ ಒಂದು ಹೊಸ ಬದಲಾವಣೆಗೆ ಸಾಕ್ಷಿಯಾಗಿದೆ. ಈ ಚಿನ್ನದ ನಾಡು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಂಚಲನಕ್ಕೆ ಕಾರಣವಾಗಿದೆ. ವಿಶ್ವವೇ ವಿಶ್ವಗ್ರಾಮವಾಗಿರುವ ಈ ಹೊತ್ತಿನಲ್ಲಿ ಕರ್ನಾಟಕವು ಈ ವಿಶ್ವಗ್ರಾಮದೊಳಗಿನ ಪುಟ್ಟ ವಿಶ್ವಗ್ರಾಮವಾಗಿ ರೂಪು ತಳೆದಿರುವ ಪರಿ ಚಕಿತಗೊಳಿಸುತ್ತದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನವೆಂಬ ವಿದೇಶಿ ಹೆಣ್ಣುಮಗಳು ಕನ್ನಡದ ಸೊಸೆಯಾಗಿ ಎಲ್ಲರೊಳಗೊಂದಾಗಿ ಹೋಗಿರುವುದು ಒಂದು ರೋಚಕ ಕಥೆ.